ಎಲ್ಲಾ ಮತ ಕೇಂದ್ರಗಳಿಗೆ ಇವಿಎಂ ಹಸ್ತಾಂತರಿಸಲು ಸಕಲ ಸಿದ್ಧತೆ ನಡೆದಿದೆ. ಮಹಾರಾಣಿ ಕಾಲೇಜು ಕ್ಲಸ್ಟರ್ ಸ್ಟ್ರಾಂಗ್ ರೂಮ್ ತೆರೆದಿದ್ದಾರೆ ಅಧಿಕಾರಿಗಳು. ಆರ್ಒ ಮತ್ತು ಚುನಾವಣಾ ಅಧಿಕಾರಿಗಳು ಮಾತ್ರ ಒಳಗೆ ಪ್ರವೇಶ ಮಾಡಬಹುದು. ಇಲ್ಲಿ ಮೊಬೈಲ್ಗಳನ್ನು ತೆಗೆದುಕೊಂಡು ಒಳ ಪ್ರವೇಶ ಮಾಡೋ ಹಾಗಿಲ್ಲ, ಕಂಪ್ಲೀಟ್ ನಿಷೇಧ ಇರುತ್ತೆ. ಏಜೆಂಟ್ಗಳು ಚುನಾವಣೆ ಅಧಿಕಾರಿಗಳಿಗೆ ಮಾತ್ರ ಒಳ ಹೋಗಿಕ್ಕೆ ಪ್ರವೇಶ ಇರುತ್ತೆ. ಮಧ್ಯಾಹ್ನ 3 ಗಂಟೆ ಒಳಗಡೆ ಸೆಕ್ಟರ್ ಅಧಿಕಾರಿಗಳಿಗೆ 232 ಇವಿಎಂಗಳನ್ನು ಹಸ್ತಾಂತರ ಮಾಡಲಾಗುತ್ತೆ. ಸ್ಟ್ರಾಂಗ್ ರೂಮ್ ಅಂತ ಕರೀತಾರೆ ಇವಿಎಂಗಳನ್ನು, ಭದ್ರವಾಗಿರುವಂಥ ಕೋಣೆ. ಮಧ್ಯಾಹ್ನ 3 ಗಂಟೆ ಒಳಗೆ ಅವರೆಲ್ಲವನ್ನು ಕೂಡ ಈಗ ಅಲ್ಲಿ ಹಸ್ತಾಂತರ ಮಾಡಬೇಕಾಗುತ್ತೆ. 232, ಬಟ್ ಎಲ್ರಿಗೂ ಕೂಡ ಹೋಗೋಕ್ಕೆ ಅವಕಾಶ ಇರೋದಿಲ್ಲ. ಏಜೆಂಟ್ಗಳು ಇರ್ತಾರೆ. ಏಜೆಂಟ್ಗಳು ಅಂತಂದರೆ ಈಗ ಕಾಂಗ್ರೆಸ್ನ ಏಜೆಂಟ್ಗಳು ಒಂದು 2 ಇಬ್ಬರು ಅಥವಾ 3 ಜನ, ಅವ್ರಿಗೆ BJP ಅವರು JDS ನವರು ಈ ಥರ 2 ಅಥವಾ 3 ಅವ್ರಿಗೆ ಅವಕಾಶ. ಆಮೇಲೆ ಚುನಾವಣಾ ಅಧಿಕಾರಿಗಳು ಅಲ್ಲಿರ್ತಾರೆ. ಮೊಬೈಲ್ಗಳನ್ನು ಯಾರೂ ಕೂಡ ತೆಗೆದುಕೊಂಡು ಒಳ ಹೋಗುವಂತಿಲ್ಲ. ಆರ್ಒ ಮತ್ತು ಚುನಾವಣಾ ಅಧಿಕಾರಿಗಳಿಗೆ ಅಲ್ಲಿ ಪ್ರವೇಶ ಇರುತ್ತೆ. ಮಹಾರಾಣಿ ಕಾಲೇಜು ಕ್ಲಸ್ಟರ್ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಿದ್ದಾರೆ ಅಧಿಕಾರಿಗಳು. ಎಲ್ಲ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ. ಇವಿಎಂ ಹಸ್ತಾಂತರಿಸೋಕೆ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಅಂದರೆ ಇಲ್ಲಿ ಬಂದು ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಲಾಗಿದೆ. ಇಲ್ಲಿಂದ ಬೇರೆ ಬೇರೆ ಕಡೆಗಳಿಗೆ ಇವಿಎಂ ಮಷಿನ್ಗಳನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಟೋಟ್ಲಿ 232 ಇವಿಎಂಗಳನ್ನು ಹಸ್ತಾಂತರ ಮಾಡಲಾಗಿದೆ. ಇಲ್ಲಿಂದ ಬೇರೆ ಬೇರೆ ಮತಗಟ್ಟೆಗಳಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ನೋಡಿ, ಈಗ ಮಹಾರಾಣಿ ಕಾಲೇಜಿನಲ್ಲಿ ಈಗ ಒಂದು ಕಡೆ 232 ಇವಿಎಂಗಳನ್ನು ಹಸ್ತಾಂತರ ಮಾಡಲಾಗುತ್ತೆ 3 ಗಂಟೆ ಒಳಗಡೆ. ಇಲ್ಲಿಂದ 198 ವಾರ್ಡ್ಗಳು ಈಗೇನು ಮತಗಟ್ಟೆಗಳನ್ನು ತೆರೆದಿದ್ದಾರೆ, ಎಲ್ಲ ಕಡೆಗಳಲ್ಲೂ ಕೂಡ ಅವನ್ನು ಹಸ್ತಾಂತರ ಮಾಡಲಾಗುತ್ತೆ. ಅಲ್ಲಿ ಇಂತಿಷ್ಟು ಅಂತ ಸೀಮಿತ ವ್ಯಕ್ತಿಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಚುನಾವಣಾಧಿಕಾರಿ, ಆರ್ಒ ಇರ್ತಾರೆ, ಏಜೆಂಟ್ ಇರ್ತಾರೆ. ಯಾಕೆಂದರೆ ಪಾರದರ್ಶಕತೆ, ಯಾಕೆಂದರೆ ಕೆಲವೊಂದಿಷ್ಟು ಸಹಜವಾಗಿ ಆರೋಪಗಳು ಈ ಹಿಂದೆ ಬಂದಿದ್ವು ಇವಿಎಂ ಬಗ್ಗೆ. ಆಯಾ ಪಕ್ಷದ ಏಜೆಂಟ್ಗಳ ಮುಂದೆನೆ ಇವಿಎಂಗಳನ್ನು ಓಪನ್ ಮಾಡೋದು, ಹಸ್ತಾಂತರ ಮಾಡೋ ಪ್ರಕ್ರಿಯೆ ಇರುತ್ತೆ. ಆಮೇಲೆ ಅಲೋಕೇಶನ್ ಮಾಡ್ತೀವಿ ಸರ್, ಶಾರ್ಟೇಜ್ ಆಗುತ್ತೆ, ವ್ಯವಸ್ಥೆ ಮಾಡಿ. 12 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ನೀವು ಅಲ್ಲಿ ಹೋಗಿ ಆಸೀನ್ ಆಗಿ, ನಾವು ಪೋಸ್ಟಲ್ ಬೇಡ ಓಕೆ. ದಯವಿಟ್ಟು ಇಲ್ಲಿ ಯಾರಾದರೂ ಬಂದು, ದೊಡ್ಡ ಬೋರ್ಡ್ ಇದೆ ನೋಡಿ, ಆ ದೊಡ್ಡ ಬೋರ್ಡ್ ಮುಂದೆ ನಿಂತ್ಕೊಳ್ಳಿ, ಎಲ್ಲ ಅಲ್ಲೇ ಕಾಣಿಸುತ್ತೆ. ದಯವಿಟ್ಟು ಯಾರಾದರೂ ಇನ್ನೊಂದಿಬ್ಬರು ಬರಬೇಕು. ಮಲ್ಲಿಕಾರ್ಜುನ್ ಸರ್, ಯಾರಾದರೂ ಒಂದು ಇಬ್ಬರನ್ನ ಕಳಿಸ್ಕೊಡಿ ದಯವಿಟ್ಟು. ಎಲ್ಲರೂ ಕನ್ಫ್ಯೂಸ್ ಆಗ್ತಾ ಇದೆ ಅಂತ, ಅದು ಯಾವ ರೂಮ್ಗೆ ಹೋಗ್ಬೇಕು ಅಂತ ಅವ್ರಿಗೆ ಹೇಳೋದಕ್ಕೆ ಯಾರಾದರೂ ಒಂದು ಇಬ್ಬರನ್ನ ವ್ಯವಸ್ಥೆ ಮಾಡ್ಬೇಕು ಸರ್ ದಯವಿಟ್ಟು. ಬೇರೆ ಎಲ್ಲಿ ನಮ್ಮ ಈ ಒಂದು ಚುನಾವಣಾ ಪ್ರಕ್ರಿಯೆಗೆ ನಿಯೋಜಿಸಿರ್ತಕ್ಕಂಥ ಎಲ್ಲ PRO APRO ಬೇಗ ಓಕೆ. ರಿಸರ್ವ್ ರೂಮ್ ನಂಬರ್ 1 ಎಷ್ಟು ನಿಮ್ಮ 40 ನಂಬರ್? ಹಾಂ, ಇಲ್ಲಿ ಲಾಸ್ಟ್ ಕೊನೆ ರೂಮ್ ನಂಬರ್ 1 ಲಾಕ್ 3 ದಿಸ್ ಒನ್ ಸರ್ ಲಾಕ್ 3. ದಯವಿಟ್ಟು ಈಗ ಏನು ನಮ್ಮ ಕೊಠಡಿಗಳಿಗೆ ಅಲೊಕೇಶನ್ ಆಗಿದೆ, ಸೊ ಅವ್ರಿಗೆ ಸ್ವಲ್ಪ ಇಲ್ಲಿ ಬರ್ತಾ ಇರತಕ್ಕಂಥವ್ರಿಗೆ ಕನ್ಫ್ಯೂಸ್ ಆಗ್ತಾ ಇದೆ, ಯಾವುದೋ ರೂಮ್ ಹೋಗೋದು ಯಾವುದೋ ರೂಮ್ಗೆ ಹೋಗ್ತಾ ಇದ್ರೆ, ಇಲ್ಲಿ ಯಾರಾದರೂ ಒಬ್ರು ದಯವಿಟ್ಟು ಅಲ್ಲಿ ಬೋರ್ಡ್ ಹತ್ರ ಬಂದು ಒಂದಿಬ್ರು ನಿಂತ್ಕೊಡಿ. ಶಾಂತಮ್ಮ ಮೇಡಮ್ ಮನೆ ಇಲ್ಲಿ, ಅಲ್ಲಿಗೆ ಹೋಗಿ ನೀವು ಅಧಿಕಾರಿಗಳು ಬರಬೇಕು ದಯವಿಟ್ಟು. ಇಲ್ಲಿ ಯಾರಾದರೂ ಬಂದು, ಅಲ್ಲಿ ದೊಡ್ಡ ಬೋರ್ಡ್ ಇದೆ ನೋಡಿ, ಆ ದೊಡ್ಡ ಬೋರ್ಡ್ ಮುಂದೆ ನಿಂತ್ಕೊಳ್ಳಿ, ಎಲ್ಲ ಅಲ್ಲೇ ಕಾಣಿಸುತ್ತೆ. ದಯವಿಟ್ಟು ಯಾರಾದರೂ ಇನ್ನೊಂದಿಬ್ರು ಬರಬೇಕು. ಆಮೇಲೆ ಅಲೋಕೇಶನ್ ಮಾಡ್ತೀವಿ ಸರ್, ಶಾರ್ಟೇಜ್ ಆಗುತ್ತೆ, ವ್ಯವಸ್ಥೆ ಮಾಡಿ. 12 ಗಂಟೆಯಿಂದ ಪ್ರಾರಂಭ ಆಗುತ್ತೆ.